ಮಂಡ್ಯ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ನೇತೃತ್ವದಲ್ಲಿ ಎಚ್ಡಿಕೆ ಜನಪರ ವೇದಿಕೆಯನ್ನು ರಚಿಸಲಾಗಿದೆ. ಇದೇ ವೇಳೆ ಮಾತನಾಡಿದ ಯೋಗೇಶ್, ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹುಟ್ಟು ಹೋರಾಟಗಾರರು. ಅವರ ಹೋರಾಟ ಮುಂದುವರಿಸೋದಕ್ಕೆ ಜಿಲ್ಲೆಯಲ್ಲಿ ಎಚ್ಡಿಕೆ ಜನಪರ ವೇದಿಕೆಯನ್ನು ಸ್ಥಾಪಿಸಲಾಗಿದೆ. ನಮ್ಮ ವೇದಿಕೆ ವಿವಿಧ ಇಲಾಖೆಗಳಲ್ಲಿನ ಸಮಸ್ಯೆ, ರೈತರು, ಯುವಕರು, ಮಹಿಳೆಯರ ಸಮಸ್ಯೆಗೆ ಸ್ಪಂದಿಸಲಿದೆ. ಸದ್ಯ 500 ಜನ ಸದಸ್ಯರೊಂದಿಗೆ ವೇದಿಕೆ ಆರಂಭವಾಗಿದ್ದು, ಮುಂಬರುವ ದಿನಗಳಲ್ಲಿ 50,000 ಸದಸ್ಯತ್ವವನ್ನು ಹೊಂದುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ನಮ್ಮ ದೇವೇಗೌಡರು ಹುಟ್ಟು ಹೋರಾಟಗಾರರು, ಅವರ ಪುತ್ರರಾದ ಜಿ ಕುಮಾರಸ್ವಾಮಿ ಅವರು ಮಾಡಿದಂಥ ಅನೇಕ ಕಾರ್ಯಕ್ರಮಗಳು ಸರ್ಕಾರದಿಂದಿರ್ಬೋದು, ವೈಯಕ್ತಿಕವಾಗಿರ್ಬೋದು, ಇದನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ವ್ಯವಹಾರಗಳು ಇವತ್ತು ನೀವು ನೋಡೇ ಇರ್ಬೋದು. ಒಬ್ಬ ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ತಗೋಬೇಕಾದ್ರೂ ಇವತ್ತು ಲಂಚ ಕೊಡ್ತಾಗಬೇಕಾಗತ್ತೆ. ಇವತ್ತು ಒಂದು ಆರ್ ಟಿ ಸಿ ಕೂಡ ಅವರು ತಗೊಳ್ಬೇಕಾದ್ರೆ ಒಂದೇ ಕೌಂಟ್ರಿಗೆ ಇಟ್ಟಿರೋದ್ರಿಂದ ಆರ್ ಟಿ ಸಿ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಇವತ್ತು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ 100 ರೂಲ್ಸ್ಗಳನ್ನ ಹಾಕ್ತಾರೆ, ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ತುಂಬ ನೋವುಗಳನ್ನ ನಮ್ಮ ರೈತರು, ನಮ್ಮ ಯುವಕರು ತಿಂತಾ ಇದ್ದಾರೆ. ಹಾಗಾಗಿ ಅದ್ರ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅನ್ನೋದು ಮುಖ್ಯ ಕಾರಣವಾಗಿದೆ.